ಬ್ಲೌಸ್ ಲೆಂತು 12 ಕಾಲು 13 ಕಾಲು ಇಟ್ಟಿದ್ದೇನೆ, ಅರ್ಧ ಇಂಚು ಮಾರ್ಜಿಂಗು. ಇದರ ಸೊಂಟದ ಸುತ್ತಳತೆ 25½, 6 ಕಾಲು 1 ಪಾಯಿಂಟ್, ಎಕ್ಸ್ಟ್ರಾ 2½ ಇಂಚು ಡಾಟ್ ಮತ್ತು ಸೈಡ್ ಮಾರ್ಜಿಂಗು. ಇದರ ಬ್ಯಾಕ್ ಡೇಪು 3½, 4 ಕಾಲು ಕೆಳಗಿಂದ 3½, 4 ಕಾಲು ಮೇಲಿಂದ ನೋಡುವುದಾದರೆ 9 ಇಂಚು. ಇದರ ಅಗಲ 4¾, 2 ಕಾಲು 1 ಪಾಯಿಂಟ್. ಇದರ ಚೆಸ್ಟ್ 32, ಇದಕ್ಕೆ ನಾನು ಶೋಲ್ಡರ್ 5 ಇಂಚು ಇಡ್ತೀನಿ. 32ಗೆ 5 ಇಂಚು, 2 ಕಡೆ 5 ಇಂಚು ಮಾರ್ಕ್ ಹಾಕಿದ್ದೀನಿ. ಇದರ ಆರಾಮ್ ಹೋಲ್ ರೌಂಡು 6¼. ಇಂಚಿಗೆ ಮಾರ್ಕ್ ಹಾಕಿ ನೋಡುತ್ತೇನೆ. ಚೆಸ್ಟ್ 32 8 ಇಂಚು. ಇಲ್ಲಿ 1 ಇಂಚು ಇಟ್ಟಿದ್ದೀನಿ. ಬ್ಲೌಸ್ ಚಿಕ್ಕದಾಗಿರುವುದರಿಂದ 1 ಇಂಚು ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ಇಟ್ಟಿದ್ದೀನಿ. ಇವಾಗ ಇದನ್ನು ಅಳತೆ ಮಾಡಿ ಚೆಕ್ ಮಾಡೋಣ ಆರಾಮ್ ಹೋಲ್ ಎಷ್ಟಿದೆ ಎಂದು. 6¼ ಬರ್ತಿದೆ. ಒಂದೂವರೆ ಇಂಚು ಮಾರ್ಜಿಂಗ್, ಶೋಲ್ಡರ್ನ ಮೇಲ್ಭಾಗದಲ್ಲಿ 2 ಕಾಲು ಇತ್ತು, 3 ಕಾಲಿಗೆ ಮಾರ್ಕ್ ಹಾಕಿದ್ದೀನಿ. ಬೆನ್ನು ಚೌಕ 32 25½. ಇದಕ್ಕೆ ಡಾಟಿಗೆ 4 ಇಂಚಿಗೆ ಮಾರ್ಕ್ ಹಾಕುತ್ತಿದ್ದೇನೆ, 4 ಇಂಚು. ಇಲ್ಲಿ ಕೆಳಗಿಂದ ಮೇಲಕ್ಕೆ 3¼, 1 ಇಂಚು ಡಾಟ್ ಆಗಲ್ಲ. ಇಲ್ಲಿ ತಳಬದಿಯಲ್ಲಿ 1/2 ಇಂಚು ಮೇಲಕ್ಕೆ ಮಾರ್ಕ್ ಹಾಕಿದ್ದೀನಿ. ಇವಾಗ ಬ್ಯಾಕ್ ಕಟ್ಟಿಂಗ್ ಆಗಿದೆ. ಇದಕ್ಕೆ ಡಿಸೈನ್ ಮಾಡೋದನ್ನು ಆಮೇಲೆ ತೋರಿಸುತ್ತೇನೆ. ಇವಾಗ ಬ್ಯಾಕ್ ಕಟ್ಟಿಂಗ್ ಆಗಿದೆ. ಮುಂಭಾಗದ ಕಟ್ಟಿಂಗ್ ಮಾಡಲು ಇಲ್ಲಿ ಬಟ್ಟೆ ತಗೊಂಡಿದ್ದೀನಿ. ಮುಂಭಾಗಕ್ಕೆ ಇಲ್ಲಿ 1/2 ಇಂಚು ಬಿಟ್ಟು ಈ ಥರ ಬ್ಲೌಸಿನ ಮುಂಭಾಗವನ್ನು ಕಟ್ ಮಾಡುತ್ತೇನೆ. ಬ್ಯಾಕ್ಗಿಂತ ಫ್ರಂಟನ್ನು 1½ ಇಂಚು ಹೆಚ್ಚು ಇಡಬೇಕು. ಈ ಸ್ಕೇಲು 1½ ಇಂಚು ಇದೆ. ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಿ. ಬ್ಯಾಕನ್ನು ಇಟ್ಟುಕೊಂಡು ಇದು ಚೆಸ್ಟಿನ ಭಾಗ, ಇದು ಮಾರ್ಜಿಂಗ್. ಇವಾಗ ಹೂಕಾಯಿ ಪಟ್ಟಿ ಮಾರ್ಕನ್ನು ಹಾಕೋಣ. ಇದರ ಹೂಕಾಯಿ ಪಟ್ಟಿ 6½ ಇಂಚು ಉದ್ದ ಇದೆ. ಆರೂವರೆಗೆ 2½ ಇಂಚು ಸೇರಿಸಿ ಒಂದು ಮಾರ್ಕನ್ನು ಹಾಕಿಕೊಳ್ಳಿ.
ಅಗಲ 2.25 ಇಂಚು ತಗೊಂಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ 9.5 ಪಾಯಿಂಟ್ ಇದೆ, ಇಲ್ಲಿ ಕೂಡ ಅಷ್ಟೇ ಇಡುವ. ಬ್ಯಾಕ್ ಸೈಡ್ ಆರ್ಮ್ ಹೋಲ್ನ ಲೈನ್ ಹಾಕಿದ್ದೀನಿ. ನಾವು ಬ್ಯಾಕಲ್ಲಿ ಇಲ್ಲಿಂದ ಇಲ್ಲಿಗೆ 5 ಇಂಚು ಇಟ್ಟಿದ್ದೇವೆ. ಇವಾಗ ಮುಂಭಾಗದಲ್ಲಿ 1.25 ಇಂಚು ಕಡಿಮೆ ಮಾಡಿ, ಟೈಟ್ ಫಿಟ್ಟಿಂಗಿಗೆ 1.25 ಇಂಚು ಕಮ್ಮಿ ಮಾಡಿ ಮಾರ್ಕ್ ಹಾಕಿ. 5 ಆದರೆ 4.25. ದೊಡ್ಡ ಬ್ಲೌಸ್ ಇದ್ದರೆ 1/2 ಇಂಚು ಸಾಕಾಗುತ್ತದೆ. ಇದು ತುಂಬ ಚಿಕ್ಕ ಬ್ಲೌಸ್ ಆಗಿರೋದರಿಂದ 1.25 ಇಂಚು ಕಡಿಮೆ ಮಾಡಿದ್ದೇನೆ. ಆವಾಗ ಹಾಕಿದ ಮಾರ್ಕಿನ ಪ್ರಕಾರ ಅಲ್ಲಿಂದ ಇಲ್ಲಿಗೆ ಇದನ್ನು ಲೈನನ್ನು ಸೇರಿಸಿ, ಮತ್ತು ಈ ಕಾರ್ನರ್ನಿಂದ 1 ಇಂಚು ಬಿಟ್ಟು ಒಂದು ಡಾಟನ್ನು ಹಾಕಿ. ಇವಾಗ ಇದಕ್ಕೆ ಲೈನನ್ನು ಹಾಕಿಕೊಳ್ಳಿ, ರೌಂಡ್ ಶೇಪನ್ನು ಹಾಕಿಕೊಳ್ಳಿ. ಇವಾಗ ಇದರ ಸೆಂಟರ್ ತೆಗೆಯೋಣ. ಈ ರೀತಿ ಇಷ್ಟು ಮುಂಭಾಗದ್ದು ರೆಡಿ ಆಯಿತು. ಇನ್ನು ಇದಕ್ಕೆ ಕ್ರಾಸ್ಪಟ್ಟಿ ಮಾರ್ಕ್ ಹಾಕೋಣ. ಕ್ರಾಸ್ಪಟ್ಟಿ ಆಗಲ್ಲ, 1.75 ಇಂಚು ಇದೆ, ಅದಕ್ಕೆ 2.75 ಇಂಚು ಇಡೋಣ. ಇಲ್ಲಿ 1.75 ಇಂಚು ಇದ್ದರೆ 2.75 ಇಡಬೇಕು, 1/2 ಇಂಚು ಮಾರ್ಜಿಂಗ್ ಹೋಗುತ್ತದೆ. ಇದಕ್ಕೆ ಫಸ್ಟ್ ಡಾಟಿಗೆ 2.5 ಇಂಚು ಬಿಟ್ಟು ಮಾರ್ಕ್ ಹಾಕುತ್ತಿದ್ದೀನಿ. ಇವರಿಗೆ ಇಲ್ಲಿ ದೊಡ್ಡ ಡಾಟ್ ಬೇಕಾಗಿರುವುದಿಲ್ಲ, ಅದಕ್ಕಾಗಿ 1.5 ಇಂಚಿನ ಡಾಟನ್ನು ಹಾಕುತ್ತಿದ್ದೆ. 1.75 ಇಂಚಿನ ಡಾಟು, 2 ಇಂಚು ಇಡುವುದಿಲ್ಲ. ಇದಕ್ಕೆ 1.75 ಇಂಚಿನ ಡಾಟನ್ನು ಹಾಕುತ್ತಿದ್ದೇನೆ. ಇದು ಚಿಕ್ಕ ಬ್ಲೌಸ್ ಆಗಿರೋದರಿಂದ ಇಲ್ಲಿಂದ ಇಲ್ಲಿಗೆ ರೆಸ್ಟ್ ಪಾಯಿಂಟು 9.5 ಇಂಚಿಗೆ ಹಾಕುವ. ನೋಡಿ, ಇಲ್ಲಿ 2.5 ಇಂಚು ಬರುತ್ತದೆ ಡಾಟ್ ಉದ್ದ. ಇದು ಮೇನ್ ಡಾಟ್ ಆಯಿತು. ಈ ಡಾಟ್ ಪಾಯಿಂಟಿಂದ ಇಲ್ಲಿಗೆ ನೇರವಾಗಿ ಒಂದು ಲೈನನ್ನು ಹಾಕಿ, ಇಲ್ಲಿ ಮಧ್ಯದಲ್ಲಿ 2.5 ಇಂಚು ಬಿಟ್ಟಿದ್ದೇನೆ ಇಲ್ಲಿಂದ ಇಲ್ಲಿಗೆ. ಬೇರೆ ಬೇರೆ ಬ್ಲೌಸಿಗೆ ಬೇರೆ ಬೇರೆ ಥರ ಇಡಬೇಕಾಗುತ್ತದೆ, ಕೆಲವೊದಕ್ಕೆ 2.5 ಬಿಡಬೇಕಾಗಬಹುದು. ಇದು ಚಿಕ್ಕ ಬ್ಲೌಸ್ ಆಗಿರುವುದರಿಂದ ಈ ಮಧ್ಯದಿಂದ ಇಲ್ಲಿಗೆ 1.25 ಇಂಚು ಗ್ಯಾಪನ್ನು ಇಟ್ಟಿದ್ದೇನೆ. ದೊಡ್ಡ ಬ್ಲೌಸ್ ಆಗಿದ್ದರೆ 1.5 ಇಂಚು ಇಡಬೇಕಾಗುತ್ತದೆ. ಅದಕ್ಕಿಂತಲೂ ದೊಡ್ಡ ಬ್ಲೌಸ್ ಇದ್ದರೆ 1.75 ಇಂಚುವರೆಗೂ ಮಧ್ಯದಲ್ಲಿ ಗ್ಯಾಪನ್ನು ಇಡಬೇಕಾಗುತ್ತದೆ. ಈ ಡಾಟಿನ ಅಗಲವನ್ನು 1 ಇಂಚು ಇಟ್ಟಿದ್ದೇನೆ. ಇದು ಕೂಡ 1 ಇಂಚು. ಇವಾಗ ಕ್ರಾಸ್ ಪಟ್ಟಿಗೆ ಲೈನ್ ಹಾಕುತ್ತಿದ್ದೇನೆ. ಇವಾಗ ಫ್ರಂಟ್ ಇದು ಮಾರ್ಕಿಂಗ್ ಪೂರ್ತಿ ಆಗಿದೆ.
ಇಲ್ಲಿ ಉಳಿದಿರುವ ಬಟ್ಟೆ ಮತ್ತೆ ನಾವು ಸ್ಟಿಚ್ ಮಾಡುವಾಗ ಕಟ್ ಮಾಡುತ್ತೇವೆ. ಇವಾಗ ಮೊದಲು ಇಟ್ಟುಕೊಂಡಿರುತ್ತೇವೆ. ಇದನ್ನು ಒಮ್ಮೆಲೆ ಸರಿಯಾಗಿ ತೆಗೆದುಕೊಳ್ಳುವುದಕ್ಕಿಂತ ಸ್ವಲ್ಪ ಹೆಚ್ಚು ಇಟ್ಟುಕೊಂಡರೆ ಒಳ್ಳೆಯದು. ಇವಾಗ ಇದನ್ನು ಕಟ್ ಮಾಡುತ್ತೇನೆ. ಇಲ್ಲಿ 1/4 ಇಂಚು ಮಾರ್ಕ್ ಹಾಕುತ್ತೇನೆ. 1/4 ಅಥವಾ 1/2 ಇಂಚು ಸಾಕಾಗುತ್ತದೆ. ಇಲ್ಲಿ ಹೆಚ್ಚು ಕಮ್ಮಿ ಬಂದರೆ ಕೈಯನ್ನು ಜಾಯಿಂಟ್ ಮಾಡುವಾಗ ಈ ಡೋಟನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಇವಾಗ ಇದನ್ನು ಕಟ್ ಮಾಡುತ್ತೇನೆ. ಚಿಕ್ಕ ಬ್ಲೌಸ್ ಆಗಿರುವುದರಿಂದ ಇದಕ್ಕೆ ಇಲ್ಲಿ ತುಂಬ ಅಗಲ ತಗೊಂಡಿಲ್ಲ ನಾನು. ಇನ್ನು ಕೈದು ಕಟ್ ಮಾಡಲಿಕ್ಕಿದೆ ಅಷ್ಟೆ. ಇಲ್ಲಿ ನೋಡಿ, ಇವಾಗ ಇದು ಇದಕ್ಕೆ ಸರಿಯಾಗಿ ಕೂರುತ್ತದೆ. ಇವಾಗ ಇದಕ್ಕೆ ಡೋಟ್ ಹಾಕಿದ ಮೇಲೆ ಏನಾಗುತ್ತದೆ, ಡೋಟ್ ಹಾಕಿದ ಮೇಲೆ ಅದು ಚೇಂಜ್ ಆಗುತ್ತದೆ, ಶೇಪ್ ಚೇಂಜ್ ಬರುತ್ತದೆ. ಇದಕ್ಕೆ ಡಾಟ್ ಹಾಕಿದಾಗ ನೋಡಿ, ಇದು ಇಷ್ಟು ಹೊರಗೆ ಹೋಯಿತು. ಆವಾಗ ಇಲ್ಲಿ ಶೇಪ್ ಸ್ವಲ್ಪ ಚೇಂಜ್ ಆಗುತ್ತದೆ, ಮತ್ತು ಇಲ್ಲಿ ಕೂಡ ಮಧ್ಯದಲ್ಲಿ ತುಂಬ ಗ್ಯಾಪ್ ಬರ್ತಾ ಉಂಟು. ಮತ್ತು ನಾವು ಬ್ಲೌಸ್ ಹೊಲಿದಾದ ಮೇಲೆ ಪಟ್ಟಿ ಈ ಥರ ಅಥವಾ ಈ ಥರ ಏನೋ ಬೆಂಡ್ ಆದ ಹಾಗೆ ಕಾಣುತ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕೆಂದರೆ, ಇದು ನನ್ನದೇ ಐಡಿಯಾ, ಇದನ್ನು ನಾನು ಇದನ್ನು ಈ ರೀತಿ ಮಾಡುತ್ತೇನೆ. ಇದರಿಂದ ಫ್ರಂಟ್ ಪಟ್ಟಿ ಕರೆಕ್ಟಾಗಿ ಕೂರುತ್ತದೆ. ನೋಡಿ, ಇವಾಗ ಇದು ಅಟ್ಯಾಚ್ ಮಾಡುವಾಗ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಎಲ್ಲ ಏನು ಬರುವುದಿಲ್ಲ. ಇಷ್ಟನ್ನು ಒತ್ತಿ ಉಳಿದಿರುವ ಬಟ್ಟೆಯಿಂದ ಇನ್ನೊಂದು ಪೀಸನ್ನು ರೆಡಿ ಮಾಡಿಕೊಳ್ಳಬೇಕು. ಮತ್ತು ಇಲ್ಲಿ ಸ್ವಲ್ಪ ಒಂದು ಪಾಯಿಂಟ್ನಷ್ಟು ಮೇಲಕ್ಕೆ ತಗೋಬೇಕು. ಇವಾಗ ಇದು ಇದಕ್ಕೆ ಕೂರಿದಾಗ ಅದು ಏಕದಮ್ ಕರೆಕ್ಟಾಗಿ ಬರುತ್ತದೆ. ಇಲ್ಲಿ ಎಷ್ಟು ಒಳಗೆ ಬಂತೋ ಅಷ್ಟೇ ಇದನ್ನು ಕೂಡ ಒಳಗೆ ತಗೊಂಡಾಗ ಇದು ಸರಿಯಾಗುತ್ತದೆ. ಇಲ್ಲಿ ರಿಂಕಲ್ಸ್ಗಳು ಏನು ಬರುವುದಿಲ್ಲ. ಅದಕ್ಕಾಗಿ ನಾನು ಈ ರೀತಿ ಮಾಡಿಕೊಳ್ಳುತ್ತೇನೆ. ಅರ್ಥವಾಗದಿದ್ದಲ್ಲಿ ಕಮೆಂಟ್ ಮಾಡಿ, ಹೊಲಿಯುವಾಗ ಮತ್ತೆ ತೋರಿಸುತ್ತೇನೆ ನಾನು. ಈ ಬ್ಯಾಕಿನ ಎಷ್ಟು ಅಗಲ ಇರುತ್ತದೋ ಅಷ್ಟೇ ಈ ಪಟ್ಟಿ ಕೂಡ ಇರಬೇಕು. ಆವಾಗ ನಮಗೆ ಕಡಿಮೆ ಬರುವುದಿಲ್ಲ. ನೋಡಿ, ಬ್ಯಾಕ್ ಎಷ್ಟು ಅಗಲ ಉಂಟು ಅಷ್ಟೇ ಇಟ್ಟರೆ ಹೆಚ್ಚು ಇದು ಕಟ್ ಮಾಡಲಿಕ್ಕೆ ಸಿಗುವುದಿಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರನೇ ಸಿಗುತ್ತದೆ. ಇದರ ಸ್ಲೀವ್ಸ್ ಲೆಂತು ಕೈ ಉದ್ದ 5 1/4. 5 1/4 ಅಂದರೆ 6 ಕಾಲಿಗೆ ಇಟ್ಟಿದ್ದೀನಿ. ಇದರ ಇಲ್ಲಿಂದ ಇಲ್ಲಿಗೆ ಆರ್ಮ್ ಹೋಲ್ ರೌಂಡು 12 ಇದೆ. 6 ಇಂಚಿಗೆ ಮಾರ್ಕ್ ಹಾಕುತ್ತೇನೆ. 12 ಅರ್ಧ 6. ಫುಲ್ ಆರ್ಮ್ ಹೋಲ್ ರೌಂಡು 6 1/4. 6 1/4 ಅಂದರೆ 12. 6 1/4 ಇಲ್ಲಿಗೆ ಬರಬೇಕು. ಇದರ ಅಗಲ 12 1/2 6. 6 1/2 ಅಂದರೆ 3. 3 ಬೇಕಾಗಿಲ್ಲ. ಒಂದು 2.5 ಪಾಯಿಂಟಿಗೆ ಮಾರ್ಕ್ ಹಾಕಿ ನೋಡೋಣ. ಇದು ಚಿಕ್ಕ ಕೈ ಆಗಿರುವುದರಿಂದ ಲಾಂಗ್ ಕೈ ಉದ್ದ ಕೈಯಲ್ಲ. ನೋಡಿ, 6.5 ಬರುತ್ತಿದೆ. 6.5 1 ಪಾಯಿಂಟ್ ಬರುತ್ತಿದೆ. ಅದು ಮತ್ತೆ ಶೇಪ್ ತೆಗೆಯುವಾಗ ಕರೆಕ್ಟಾಗಿ 6 1/4ಗೆ ಬಂದು ನಿಲ್ಲುತ್ತದೆ. ಕೈನ ಕೆಳಭಾಗ ಇಲ್ಲಿ 9 ಇಂಚು. ಇಲ್ಲಿಂದ 1.5 ಮಾರ್ಚಿಂಗ್ ಇಟ್ಟುಕೊಳ್ಳಿ. ಮತ್ತು ಇಲ್ಲಿ ಮೇಲೆ
ಎರಡು ಇಂಚಿಗೆ ಇಟ್ಟು ಮಾರ್ಕ್ ಹಾಕಿ ಆಮೇಲೆ ಶೇಪ್ ಕೊಡುವಾಗ ಉಳಿದಿರುವುದನ್ನು ತೆಗೆಯಬೇಕು. ಕಟ್ ಮಾಡಿ ನಾವಿಲ್ಲಿ ಅಷ್ಟೇ ಇಷ್ಟೇ ಅಂತ ಏನಿಲ್ಲ, ಕೆಳಗಡೆಗೆ ಟೋಟಲ್ ಇದರ ನಾಲ್ಕನೇ ಒಂದು ಭಾಗಕ್ಕಿಂತ ಕೆಳಗೆ ಬರಬಾರದು. ಅಂದರೆ 12 ರೌಂಡ್ ಇದ್ದರೆ ಇದರ ಅರ್ಧ 6, ಅದರ ಅರ್ಧ 3, ಹೆಚ್ಚೆಂದರೆ 3, ಮೂರಕ್ಕಿಂತ ಕೆಳಗೆ ಇಡಬಾರದು. ಮತ್ತು ಇಲ್ಲಿ ಮೇಲ್ಗಡೆಯಲ್ಲಿ ಪುಗ್ಗ ಥರ ಬರುತ್ತದೆ, ಉಬ್ಬಿದ ಹಾಗೆ ಕಾಣುತ್ತದೆ. ಈ ನಾಲ್ಕನೇ ಒಂದು ಭಾಗಕ್ಕಿಂತ 1/2 ಇಂಚು ಕಮ್ಮಿ ಮಾಡಿ ಇಲ್ಲಿ ಡೌನ್ ತೆಗೋಬೇಕು. ಯಾವಾಗಲೂ ಇಲ್ಲಿಂದ ಇಲ್ಲಿಗೆ 12 ಇದ್ದರೆ ಅದರ ಅರ್ಧ 6, ಆರರ ಅರ್ಧ 3, ಈ 3ರಲ್ಲಿ 3ಕ್ಕಿಂತ ಹೆಚ್ಚು ಹಾಕಿ ಡೌನ್ ಬರಬಾರದು. ಮೇಲಕ್ಕೆ ಬರ ಕಮ್ಮಿ ಮಾಡಬಹುದು 1/2 ಇಂಚು. ಇಲ್ಲಿ ಪ್ಲೇಟ್ಸ್ ಇದ್ದರೆ ಮಾತ್ರ ಅದಕ್ಕೆ ಲೆಕ್ಕ ಇಲ್ಲ. ಸರಿಯಾದ ಅಳತೆಯ ಮೇಲೆ ಎಷ್ಟು ಪ್ಲೇಟ್ಸ್ ಬೇಕೋ ಅಷ್ಟು ಮೇಲಕ್ಕೆ ನಾವು ಬಟ್ಟೆಯನ್ನು ಹೆಚ್ಚಿಸುವುದು. ಇವಾಗ ಇದರ ಶೇಪಿಗೆ ಬೇಕಾಗಿ ನಾವು ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಈ ನೇರ ಮಧ್ಯದಲ್ಲಿ ಏನೇನಿದೆಯೋ ಅದಕ್ಕೆ ಜೋಡಿಸಬೇಕು. ನೋಡಿ, ಆವಾಗಲೇ ಅದು ರಿಂಕಲ್ಸ್ ಬರುವುದಿಲ್ಲ. ಈ ಪಾಯಿಂಟು, ಈ ಪಾಯಿಂಟ್, ಮತ್ತು ಈ ಇಲ್ಲಿಂದ ಇಲ್ಲಿಗೆ ಹಾಕಿದಂತಹ ಲೈನ್ ಉಂಟಲ್ಲ, ಈ ಲೈನ್ ಇಲ್ಲಿಂದ ಇಲ್ಲಿಗೆ ಇದರ ಮಧ್ಯಭಾಗದಿಂದ ಮೇಲ್ಮುಖವಾಗಿ ಒಂದು ಶೇಪನ್ನು ಕೊಡಬೇಕು. ಅಂದಾಜಿನಲ್ಲಿ ಎಲ್ಲ ಮಾಡುತ್ತೇವೆ ನಾನು. ಮತ್ತೆ ಕೈಯಿಂದಲೇ ಡಾಟ್ ಡಾಟ್ ಹಾಕಿ ಶೇಪನ್ನು ಮಾಡಿಕೊಂಡು ಇತರ ಮತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ತೆಗಿಬೇಕು. ಟೋಟಲಿ ಈ ಸೆಂಟರ್ ಏನು ಲೈನ್ ಇಲ್ಲಿ ಕಟ್ಟಾಗಿದೆಯೋ ಅಲ್ಲಿಂದ ಮೇಲಕ್ಕೆ ಮತ್ತು ಇಲ್ಲಿಂದ ಕೆಳಕ್ಕೆ, ಈ ಮಧ್ಯಭಾಗದಿಂದ ಕೆಳಕ್ಕೆ ಹೋಗಬೇಕು. ನಾವು ಹಾಕುವಂಥ ಲೈನು ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಏರಬೇಕು, ಏಕೆಂದರೆ ಇಲ್ಲಿ ಅದು ಟರ್ನ್ ಆಗುತ್ತದೆ. ನೋಡಿ, ಇಲ್ಲಿ ಈ ಜಾಗದಲ್ಲಿ ಬಟ್ಟೆ ಟರ್ನ್ ಆಗುತ್ತದೆ. ಕೆಳಬದಿಯಲ್ಲಿ ಬಟ್ಟೆ ಜಾಸ್ತಿ ಇದ್ದರೆ ರಿಂಕಲ್ಸ್ ಬರುತ್ತದೆ, ಮೇಲೆ ಕೂಡ ಹೆಚ್ಚಿದ್ದರೆ ರಿಂಕಲ್ಸ್ ಬರುತ್ತದೆ. ಈ ಥರ ಬರಬೇಕು ಶೇಪ್. ಇವಾಗ ಹಿಂಭಾಗದಿಂದ ಬ್ಯಾಕ್ ಸೈಡಿಗೆ ಒಂದು 1/2 ಇಂಚು ಮಧ್ಯಭಾಗದಲ್ಲಿ, ಮತ್ತು ಇಲ್ಲಿಂದ ಕಡಿಮೆ ಮಾಡಿಕೊಂಡು ಬರಬೇಕು. ಇಲ್ಲಿ ಒಂದು 1/2 ಇಂಚು ಮೇಲೆ ಇದ್ದರೆ ಸಾಕು. ಡೀಪ್ ಬಿನ್ನು ಇರುವಾಗ, ಬ್ಯಾಕ್ ನೆಕ್ ಡೀಪು ಇರುವಾಗ ಇಲ್ಲಿ ಬಟ್ಟೆಯನ್ನು ಹೆಚ್ಚು ಇಡಬಾರದು. ಫುಲ್ ಬೆನ್ನು ಯಾರದ್ದು ಇರ್ತದೋ ಮೇಲಕ್ಕೆ, ಕಾಲರ್ ಬ್ಲೌಸ್ಗಳು ಅಲ್ಲಿ, ಆವಾಗ ಇಲ್ಲಿ ಬಟ್ಟೆಯನ್ನು ಹೆಚ್ಚಿಸಬೇಕಾಗುತ್ತದೆ. ನೋಡಿ, ಇವಾಗ ಶೇಪ್ ರೆಡಿಯಾಗಿದೆ. ಇದರ ಆರಂಭವು 1/4 ಭಾಗದಲ್ಲಿ, 2/2 ಭಾಗದಲ್ಲಿ 6.5 ಇದೆ, ಮಧ್ಯಭಾಗ 12 ಇದೆ, ಕೈಯ ಕೆಳಭಾಗ 9 ಇದೆ. ಇದನ್ನು ಇವಾಗ ಕಟ್ ಮಾಡಿಕೊಳ್ಳುತ್ತೇನೆ. ಈ ಡಿಸೈನನ್ನು ಆಮೇಲೆ ಈ ಜಾಗಕ್ಕೆ ಕೊರಿಸಲಿಕ್ಕೆ ಇದೆ, ಮತ್ತೆ ತೋರಿಸುತ್ತೇನೆ.
ಈ ಪ್ರತಿಯೊಂದು ಚೌಕಗಳು ಒಂದೂವರೆ ಇಂಚು ಇದೆ, ಒಂದೂವರೆ. ಇದು ಡಿಸೈನ್ ಮಾಡಲಿಕ್ಕೆ ಬೇಕಾಗಿ ಕಟ್ ಮಾಡುತ್ತಿದ್ದೇನೆ. ನೋಡಿ, ಒಂದೂವರೆ ಇಂಚಿನ ಚೌಕ ಪೀಸ್ಗಳನ್ನು ತಗೊಂಡು ಒಂದನ್ನು ಮಾಡಿ ತೋರಿಸುತ್ತೇನೆ. ಇದೇ ರೀತಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಇದಕ್ಕೆ ಈ ರೀತಿ ಇಟ್ಟುಕೊಂಡು ಬರುವುದು ಅಷ್ಟೇ.